ಗಣೇಶೋತ್ಸವ ನಮ್ಮ ಭಾರತೀಯರಲ್ಲಿ ಎಲ್ಲ ಜನಾಂಗವನ್ನು ಒಗ್ಗೂಡಿಸುವ ಉತ್ಸವ ಗಣೇಶೋತ್ಸವ. ಆ ಸೇತು ಹಿಮಾಚಲ ದಿಲ್ಲಿಯಿಂದ ಗಲ್ಲಿಯವರೆಗೂ ಕೂಡ ಎಲ್ಲರೂ ಸಾಮೂಹಿಕವಾಗಿ ಉತ್ಸಾಹದಿಂದ ಆಚರಿಸುವ ಉತ್ಸವ ಗಣೇಶೋತ್ಸವ. ಹರೇ ಶ್ರೀನಿವಾಸ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಭಾದ್ರಪದ ಶುದ್ಧ ಚತುರ್ಥಿ ವಿಘ್ನ ನಿವಾರಕನಾಗಿರ್ತಕ್ಕಂಥ ಗಣೇಶನ ಜನ್ಮದಿನ. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದಲ್ಲ ಒಂದು ರೀತಿಯ ವಿಘ್ನಗಳು ಬಂದೇ ಬರ್ತವೆ. ಅಂಥ ಸಜ್ಜನರಿಗೆ ಬರತಕ್ಕಂಥ ವಿಘ್ನಗಳ ನಿವಾರಣೆಗಾಗಿಯೇ ಭಗವಂತ ನಿಯಾಮಿಸಿರ್ತಕ್ಕಂಥ ದೇವತೆ ಗಣಪತಿ. ಗಣಪತಿ ಅನೇಕ ಹೆಸರುಗಳಿಂದ ಕರೆಯಲ್ಪಡ್ತಾನೆ. ಗಜಾನನ, ವಿನಾಯಕ, ಏಕದಂತ, ಈ ರೀತಿಯಾಗಿ ಗಣೇಶ ಆಕಾಶ ತತ್ವದ ಅಭಿಮಾನಿ, 18ನೇ ಕಕ್ಷದಲ್ಲಿ ಬರ್ತಕ್ಕಂಥ ದೇವತೆ. ಆಕಾಶ ತತ್ವ ತಾಮಸ ಅಹಂಕಾರದಿಂದ ಹುಟ್ಟಿರ್ತಕ್ಕಂಥ ತತ್ವ. ಅಂದರೆ ಸೃಷ್ಟಿಯ ಈ ರಹಸ್ಯವನ್ನು, ತಾಮಸ ಅಹಂಕಾರದಿಂದ ಆಕಾಶ ತತ್ವ ಹುಟ್ಟಿದೆ ಅಂತಕ್ಕಂಥ ಈ ರಹಸ್ಯವನ್ನು ತಿಳಿಸೋದಕ್ಕೋಸ್ಕರವಾಗಿಯೇ ರುದ್ರದೇವರ ಪತ್ನಿಯಾಗಿರ್ತಕ್ಕಂಥ ಪಾರ್ವತಿಯ ಮೈಯ ಮಣ್ಣಿನಿಂದ ಗಣಪತಿ ಹುಟ್ಟಿದ ಎಂಬೋ ಕಥೆ. ಆಕಾಶ ಅಂದರೆ ಅವಕಾಶ. ನಾವು ನಡೆಯುವಾಗ, ನೋಡುವಾಗ ಏನಾದರೂ ಅಡ್ಡ ಬಂದರೆ ಆ ನೋಡೋದಕ್ಕೂ ಆಗೋದಿಲ್ಲ, ಮುಂದೆ ನಡೆಯೋದಕ್ಕೂ ಆಗೋದಿಲ್ಲ. ಆ ಅಡ್ಡ ಬಂದಿರತಕ್ಕಂಥ ವಸ್ತುಗಳನ್ನು ನಾವು ಬದಿ ಸರಿಸಿದರೆ ಮುಂದೆ, ಅಂದರೆ ವಿಘ್ನಗಳ ಪರಿಹಾರ ಆಗಿ ಮುಂದೆ ನಡೆಯೋದಕ್ಕೆ ನೋಡೋದಕ್ಕೆ ಹೇಗೆ ಸಾಧ್ಯನೋ ಅದರಂತೆ ಜನರಿಗೆ ಬರ್ತಕ್ಕಂಥ ವಿಘ್ನಗಳು, ವಿಘ್ನಗಳು ಅಂದರೆ ಅವ್ರು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಬರ್ತಕ್ಕಂಥ ತೊಂದರೆಗಳನ್ನು ನಿವಾರಣೆ ಮಾಡಿ ಈ ಆಕಾಶ ತತ್ವದ ಅಭಿಮಾನಿಯಾಗಿರ್ತಕ್ಕಂಥ ಗಣೇಶ ನಮ್ಮ ನಮ್ಮ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುವಂತೆ ಅನುಗ್ರಹ ಮಾಡ್ತಾನೆ. ಆದ್ದರಿಂದ ಯಾವುದೇ ಕಾರ್ಯಕ್ರಮ ಪ್ರಾರಂಭ ಮಾಡುವ ಮುಂಚೆ ಅನಾದಿಯಿಂದಲೂ ಕೂಡ ನಮ್ಮಲ್ಲಿ ಬಂದಿರತಕ್ಕಂಥ ಸಂಪ್ರದಾಯ ಮೊದಲು ಗಣೇಶನ ಪೂಜೆ. ಗಣೇಶನ ಪೂಜೆ ಮಾಡಿ ಗಣೇಶನ ಪ್ರಾರ್ಥನೆ ಮಾಡಿದರೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಶು ಸರ್ವದಾ ಅಂತ ಪ್ರಾರ್ಥನೆ ಮಾಡಿದ್ದೇ ಆದರೆ ಆ ಕಾರ್ಯಗಳು ನಿರ್ವಿಘ್ನವಾಗಿ ಪೂರ್ಣಗೊಳ್ಳುತ್ತವೆ. ದೇವತೆಗಳು ಸಲ್ಲಕ್ಷಣಗಳಿಂದ ಕೂಡಿರತಕ್ಕಂಥ ಸುಂದರವಾದ ಆಕೃತಿ ಅಂದರೆ ಶರೀರವುಳ್ಳಂಥವರು. ಗಜಮುಖನಾಗಿರ್ತಕ್ಕಂಥ ಗಣೇಶನು ಕೂಡ ಬಹು ಸುಂದರಾಂಗ. ಆನೆಯ ಮುಖ ಇಟ್ಟುಕೊಂಡು ಆ ತೊಂಡದಿಂದ ಅವನೇನು ಸುಂದರ ಅಂತ ಅನ್ಬೋದು. ಆದರೆ ಜಗತ್ತಿನಲ್ಲಿ ಎಷ್ಟು ರೀತಿಯ ಪ್ರಾಣಿಗಳಿವೆಯೋ ಅವೆಲ್ಲದ ಒಂದು ಬಿಂಬರೂಪನಾಗಿ ಭಗವಂತ ಇರ್ತಕ್ಕಂಥವನಾಗ್ತಾನೆ. ಭಗವಂತ ಆ ಮುಖದಿಂದ ಇರ್ತಕ್ಕಂಥವನಾಗಿದ್ದಾನೆ. ಆದ ಕಾರಣದಿಂದ ಭಗವಂತನ ಎಲ್ಲವೂ ಸುಂದರ. ಆ ದೃಷ್ಟಿಯಿಂದ ಇಲ್ಲಿ ಗಣಪತಿಯು ಕೂಡ ಗಜವಕ್ತರನಾದರೂ ಕೂಡ ಬಹು ಸುಂದರಾಂಗ ಅಂತ ನಮ್ಮವರು ಹಿರಿಯರು ಕರೆದಿದ್ದಾರೆ. ಭಗವಂತನ ಉಪಾಸಕರು ದೇವತೆಗಳೆಲ್ಲರೂ ಕೂಡ ಸದಾ ಭಗವಂತನ ಧ್ಯಾನದಲ್ಲೇ ಇರ್ತಕ್ಕಂಥವರು. ಅಂಥ ಭಗವಂತನನ್ನು ತಮ್ ಯಥಾ ಯಥೋಪಾಸತೆ ತಥೈವ ತದೇವ ಭವತಿ ಅಂತ ವಚನ. ಅದರ ಪ್ರಕಾರ ನಮ್ಮ ಗಣಪತಿ ವಿಶ್ವನಾಮಕ ಭಗವಂತನ ಉಪಾಸಕ. ವಿಶ್ವನಾಮಕ ಭಗವಂತ ಜಾಗೃತ ಅವಸ್ಥೆಯ ನಿಯಾಮಕ. ಜಾಗೃತ, ಸ್ವಪ್ನ, ಸುಷುಪ್ತಿ ಮೂರು ಅವಸ್ಥೆಗಳು ಮಾನವರಿಗೆ. ಜಾಗೃತ ಅವಸ್ಥೆಗೆ ವಿಶ್ವನಾಮಕ, ಸ್ವಪ್ನ ಅವಸ್ಥೆಗೆ ತೈಜಸ್ರಾಮಕ ಭಗವಂತ, ಸುಷುಪ್ತಿ ಅಂದರೆ ಗಾಢ ನಿದ್ರೆಗೆ ಪ್ರಾಜ್ಞಾನಾಮಕ ಭಗವಂತ ನಿಯಾಮಕನಾಗಿರ್ತಾನೆ. ಈ
ಜಾಗೃತಾವಸ್ಥೆಯ ನಿಯಾಮಕನಾದ ವಿಶ್ವನಾಮಕ ಭಗವಂತನಿಗೆ 19 ಮುಖಗಳು. ಮಧ್ಯದ ಮುಖ ಆನೆಯ ಮುಖ, ಎಡಬಲಗಳಲ್ಲಿ 9 ಮಾನವನ ಮುಖಗಳು. ಇಂಥ ಜಾಗೃತಾವಸ್ಥೆಯ ನಿಯಾಮಕನಾದ ಆ 19 ಮುಖಗಳಿಂದ ಕೂಡಿರತಕ್ಕಂಥ ವಿಶ್ವನಾಮಕ ಭಗವಂತನನ್ನು ವಿಶೇಷವಾಗಿ ಉಪಾಸನೆ ಮಾಡಿರ್ತಕ್ಕಂಥ ವ್ಯಕ್ತಿ ಗಣಪತಿ. ಆದ್ದರಿಂದಲೇ ಗಣಪತಿಗೆ ತನ್ನ ಉಪಾಸನೆ ಸಿದ್ಧಿಯಾಗಿ ಆ ಭಗವಂತನ ರೂಪದ ವಿಶ್ವನಾಮಕ ರೂಪದಲ್ಲಿರ್ತಕ್ಕಂಥ ಆ ಆನೆಯ ಮುಖ ಇವನದಾಯಿತು. ದೇವತೆಗಳು ಸಾಂಶರು ಅನೇಕ ರೂಪದಿಂದ ಇರ್ತಾರೆ. ಆ ರೀತಿಯಾಗಿ ಗಣಪತಿ ಭಗವಂತನ ಉಪಾಸನೆಯಿಂದಾಗಿ ಒಂದು ರೂಪದಲ್ಲಿ ಗಜವಕ್ತ್ರನಾಗಿಯೇ ಯಾವಾಗಲೂ ಇರಲಿಕ್ಕೆ ಬಯಸುತ್ತಾನೆ ಅಂತ ಗಜವಕ್ತ್ರನಾಗಿರ್ತಕ್ಕಂಥ ಜಾಗೃತ ಅವಸ್ಥೆಯ ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗಿರ್ತಕ್ಕಂಥ ಗಣಪತಿಗೆ ನಮ್ಮ ಪ್ರಾರ್ಥನೆ ಏನಪ್ಪ ಅಂದರೆ, ಸ್ವಾಮಿ ಕೇವಲ ವಿಷಯ ಸುಖಗಳಲ್ಲೇ ಮೈ ಮರೆತು ಜೀವನ ಹಾಳು ಮಾಡಿಕೊಳ್ಳದೆ ಜಾಗರೂಕರಾಗಿ ಸನ್ಮಾರ್ಗಗಾಮಿಗಳಾಗುವಂತೆ ನಮ್ಮನ್ನು ಯಾವಾಗಲೂ ಕೂಡ ಜಾಗೃತರನ್ನಾಗಿ ಇಟ್ಟಿರುವಂತ ನಾವು ಗಣೇಶನಲ್ಲಿ ಮಾಡಬಹುದಾದ ಪ್ರಾರ್ಥನೆ. ಭಗವಂತನ ಮೂರ್ತಿಗಳೇ ಆಗಲಿ ಅಥವಾ ಇತರ ದೇವತೆಗಳ ಮೂರ್ತಿಗಳೇ ಆಗಲಿ, ತಮ್ಮ ತಮ್ಮ ಕೈಗಳಲ್ಲಿ ಕೆಲವು ಅವರ ಆಯುಧಗಳನ್ನು ಹಿಡ್ಕೊಂಡಿರ್ತಾರೆ. ಅಲ್ಲಿ ಒಂದು ಸಂಕೇತವನ್ನು, ಒಂದು ಸಂದೇಶವನ್ನು ಭಕ್ತರಿಗೆ ಕೊಡೋದಕ್ಕೋಸ್ಕರವಾಗಿ ಆ ಆಯುಧಗಳನ್ನು ಧಾರಣ ಮಾಡಿರ್ತಾರೆ ಅಂತ ಪ್ರಾತಸ್ಮರಣೀಯರಾದ ವಾದಿರಾಜರು ತಿಳಿಸ್ತಾರೆ. 4 ಕೈಗಳಿಂದ ಕೂಡಿರ್ತಕ್ಕಂಥ ಗಣೇಶ ಪಾಶ ಅಂಕುಶ ಭಗ್ನವಾದ ಒಂದು ದಂತ ಒಂದು ಅಭಯ ಮುದ್ರೆ, ಈ ರೀತಿಯಾಗಿ 4 ಕೈಯಲ್ಲಿ 4 ರೀತಿಯಾಗಿರ್ತಕ್ಕಂಥ ಸಂಕೇತವನ್ನು ನಮಗೆ ಕೊಡ್ತಾನೆ. ಪಾಶ ಪಾಶ ಅಂದರೆ ಇದು ಧರ್ಮಪಾಶ. ಧರ್ಮಪಾಶ ಏನು ಸಂಕೇತ ಅಂದರೆ, ನಮ್ಮ ಜೀವನ ಧರ್ಮ ಬಿಟ್ಟು ವಿಶೃಂಖಲವಾಗಿ ನಡೆಯದೆ ಧರ್ಮದ ಚೌಕಟ್ಟಿನಲ್ಲಿ ನಡೆಯುವಂತೆ ನಮ್ಮ ಜೀವನದ ಪದ್ಧತಿಯನ್ನು ನಾವೇ ಧರ್ಮದಿಂದ ಬಂಧನ ಮಾಡಿಕೊಳ್ಳುವುದು, ಇದು ಆ ಗಣಪತಿ ಹಿಡಿದಿರ್ತಕ್ಕಂಥ ಆ ಪಾಶದ ಸಂಕೇತ. ಇನ್ನು ಅಂಕುಶ, ಅಂಕುಶ ಅಂತಂದರೆ ಆನೆಯನ್ನು ನಿಯಂತ್ರಣ ಮಾಡ್ತಕ್ಕಂಥ ಮಾವುತನ ಕೈಯಲ್ಲಿರ್ತಕ್ಕಂಥ ಒಂದು ಆಯುಧ. ಅವನು ಆನೆಗೆ ಅವಾಗವಾಗ ಕಿವಿ ಹಿಂದೆ ಚುಚ್ಚುತ್ತಿರ್ತಾನೆ. ಅದರಿಂದ ಆ ಚುಚ್ಚುವಿಕೆಯಿಂದ ಆಗ್ತಕ್ಕಂಥ ನೋವಿನಿಂದ ಆನೆ ತನ್ನ ತುಂಟಾಟ ಮಾಡದೆ ಅವನು ಹೇಳಿದಂತೆ ಕೇಳಲಿಕ್ಕೆ ಕೇಳ್ತದೆ. ಅದು ಇಲ್ಲಿ ಗಣೇಶ ಹೇಳ್ತಾನೆ, ಅಯ್ಯ ಯಾರೋ ಕೊಡುವ ಶಿಕ್ಷೆಗೆ ಹೆದರಿ ನಮ್ಮ ನಡೆನುಡಿಗಳನ್ನು ನಾವು ಸರಿ ಮಾಡಿಕೊಳ್ಳುವುದಕ್ಕಿಂತ ಬುದ್ಧಿ, ಭಗವಂತ ಕೊಟ್ಟಿರ್ತಕ್ಕಂಥ ಬುದ್ಧಿ ಎಂಬ ಅಂಕುಶವನ್ನು ನಮ್ಮ ಕೈಯಲ್ಲಿ ಹಿಡ್ಕೊಂಡು ನಮ್ಮ ನಡೆನುಡಿಗಳನ್ನು ಇನ್ನೊಬ್ಬರಿಗೆ ತೊಂದರೆ ಆಗದಂತೆ ನಮ್ಮ ಮುಂದಿನ ಜೀವನಕ್ಕೆ ಶ್ರೇಯಸ್ಸು ಆಗುವಂತೆ ಸರಿ ಮಾಡಿಕೊಂಡು ನಡೀತಕ್ಕಂಥ ಭಾಗ್ಯ ನಿಮ್ಮದಾಗಲಿ ಅಂತ ಗಣೇಶ ಅಂಕುಶವನ್ನು ಹಿಡ್ಕೊಂಡು ನಮಗೆ ಸಂಕೇತವನ್ನು ಕೊಡ್ತಾ ಇದ್ದಾನೆ. ಇನ್ನು ದಂತ, ದಂತ ಅಹಂಕಾರಕ್ಕೆ ಪ್ರತೀಕ. ಅದನ್ನು ಭಗ್ನ ತುಂಡು ಮಾಡಿಕೊಂಡು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ ಅಂದರೆ ಅಹಂಕಾರ ಪ್ರತಿಯೊಂದು ಮುಂದಿನ ಶ್ರೇಯಸ್ಸಿಗೆ ಅಡ್ಡಗಲ್ಲದು. ಆದ ಕಾರಣ ಅಹಂಕಾರದಿಂದ ಬೀಗತಕ್ಕಂಥದ್ದು ಸರಿಯಲ್ಲ. ವಿದ್ಯೆಯ ಅಹಂಕಾರ, ಶ್ರೀಮಂತಿಕೆಯ ಅಹಂಕಾರ, ಅಧಿಕಾರದ ಅಹಂಕಾರ ಇವೆಲ್ಲವೂ ಕೂಡ ಮಾರಕ. ಆದ ಕಾರಣ ಇವೆಲ್ಲವೂ ಕೊಟ್ಟಾಗ ಭಗವಂತ ಸಾಧನೆಗಾಗಿ ನನಗೆ ಕೊಟ್ಟಿರತಕ್ಕಂಥ ಸಂಪತ್ತು ಅಂತ ತಿಳಿದು ಅವುಗಳನ್ನು ಸದ್ವಿನಿಯೋಗ ಮಾಡಿಕೊಂಡು ಇನ್ನೊಬ್ಬರಿಗೆ ತೊಂದರೆ ಆಗದಂತೆ ನಾವು ಜೀವನ ಮಾಡಿದ್ದೇ ಆದರೆ ಆ ಜೀವನ ಸಾರ್ಥಕ. ಆದ ಕಾರಣ ಅಹಂಕಾರವನ್ನು ಅಲ್ಲಿಂದಲ್ಲೇ ಮುರಿದು ಅದನ್ನು ದಮನ ಮಾಡ್ರಿ ಅಂತ ಗಣೇಶ
ದಂತವನ್ನು ಹಿಡಿದು ಸಂದೇಶ ಕೊಡ್ತಾ ಇದ್ದಾನೆ. ಇನ್ನು ಕೊನೆಯದು ಅಭಯ. ಮೇಲೆ ಹೇಳಿರ್ತಕ್ಕಂಥ ಪಾಶ ಅಂಕುಶ ದಂತಗಳಿಂದ ನಾನು ಕೊಟ್ಟಿರ್ತಕ್ಕಂಥ ಸಂದೇಶದಂತೆ ನೀವು ನಡೆದಿದ್ದೇ ಆದರೆ ನಿಮ್ಮ ಇಹ ಮತ್ತು ಪರಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ವಿಘ್ನಗಳು ಪರಿಹಾರವಾಗಿ ಸುಖವಾಗಿರ್ತಕ್ಕಂಥ ಜೀವನವನ್ನು ನಾನು ಕರುಣಿಸುತ್ತೇನೆ ಅಂತ ಸಮಸ್ತ ಭಕ್ತ ಸಮೂಹಕ್ಕೆ ಗಣೇಶ ಕೊಡ್ತಕ್ಕಂಥ ಅಭಯ. ಇನ್ನು ಗಣೇಶ 21, ಗಣೇಶ ಅಂದರೆ 21 ಸಂಖ್ಯೆ ಅಂತ ಹೇಳ್ತೇವೆ ನಾವು. 21 ಪತ್ರ ಪೂಜೆ, 21 ಪ್ರದಕ್ಷಿಣೆ, 21 ಮೋದಕಗಳು ಮಾಡ್ತಕ್ಕಂಥ ಸಮರ್ಪಣೆ ಮಾಡ್ತಕ್ಕಂಥದ್ದು, 21 ಸಲ ಈ ರೀತಿ ಭಗವಂತನ ಎದುರಿಗೆ ಕೂತ್ಕೊಂಡು ಬಿಂಗಿ ತೆಗೀತಕ್ಕಂಥದ್ದು ಇವೆಲ್ಲವೂ ಕೂಡ ಏನು 21? 21 ಸಂಕೇತ ಏನು ಅಂದರೆ ಪ್ರತಿಯೊಬ್ಬರ ಮಾನವನ ಶರೀರದಲ್ಲಿ 24 ತತ್ವಗಳು ಅವುಗಳಿಂದ ಅವುಗಳಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳು ಇದ್ದುಕೊಂಡು ನಮ್ಮಲ್ಲಿ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಆ ತತ್ವಾಭಿಮಾನಿಗಳ ಪೈಕಿ ಗಣೇಶ ಇರತಕ್ಕಂಥ ಆಕಾಶ ತತ್ವ ಅದಲ್ಲ, ಅದು 21ನೇ ತತ್ವ. ಅದರ ಪ್ರತೀಕವಾಗಿಯೇ ಆ ತತ್ವಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಗಣೇಶನಿಗೆ ಪ್ರಿಯವಾಗಬೇಕು ಅಂಬುದನ್ನು ನಮ್ಮ ಹಿರಿಯರು 21 ಸಂಖ್ಯೆ ಗಣೇಶನಿಗೆ ಪ್ರಿಯವಾದ್ದು, ಅವನಿಗೆ ಏನೇ ಸಮರ್ಪಣೆ ಮಾಡಿದರೂ ಕೂಡ 21 ಸಂಖ್ಯೆಯಲ್ಲಿ ಮಾಡ್ತಕ್ಕಂಥವರಾಗ್ರಿ ಅಂತ ತಿಳಿದಿದ್ದಾರೆ. ಪ್ರತಿಯೊಬ್ಬರ ಹೊಟ್ಟೆಯಲ್ಲಿ ಆಕಾಶ ತತ್ವ ಹೊಕ್ಕಳ ಇದರಲ್ಲಿ ಆಕಾಶ ತತ್ವ ಇರತಕ್ಕಂಥದ್ದು, ಅಲ್ಲಿ ಗಣೇಶ ಇರತಕ್ಕಂಥವನಾಗಿದ್ದಾನೆ. ಅದು ಕಾಣಿಸಿದ ಆ 21ರ ಒಂದು ಸಂಕೇತವನ್ನು ತಿಳಿದುಕೊಂಡು ಆಕಾಶಾಭಿಮಾನಿ. ಆಕಾಶಾಭಿಮಾನಿ ಅಂತಂದರೆ ಶಬ್ದಗಳೇ ಆಕಾಶಕ್ಕೆ ಗುಣ ಅಂತ ಹೇಳ್ತಾರೆ. ಈ ರೀತಿಯಾಗಿ ಶಬ್ದಗಳಿಗೆ ಅಭಿಮಾನಿಯಾಗಿರ್ತಕ್ಕಂಥ ಗಣೇಶನ ಪರಿಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ನಾವು ಪಡೆದಿದ್ದೇ ಆದರೆ ಭಗವಂತ ಕೊಟ್ಟಿರತಕ್ಕಂಥ ಜನ್ಮ ಸಾರ್ಥಕವಾಗಿ ನಡೀಲಿಕ್ಕೆ ಅನುಕೂಲವಾಗ್ತಕ್ಕಂಥದ್ದಾಗ್ತದೆ. ಅಂಥ ಗಣೇಶ ನಮಗೆ ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ ಅವರವರ ಜೀವನದಲ್ಲಿ ಬರ್ತಕ್ಕಂಥ ವಿಘ್ನಗಳನ್ನು ಪರಿಹಾರ ಮಾಡಿ ಸುಖವಾಗಿ ಸರ್ವೇ ಜನ ಸುಖಿನೋ ಭವಂತು ಎಂಬಂತೆ ಜೀವನ ಮಾಡತಕ್ಕಂಥ ಒಂದು ಭಾಗ್ಯ ಕೊಡ್ತಕ್ಕಂಥವನಾಗಲಿ ಅಂತ ಪ್ರಾರ್ಥನೆ ಮಾಡೋಣ. ಹರೇ ಶ್ರೀನಿವಾಸ.